ಇವತ್ತು ನಾವು ಹೂಕೋಸು ಕಾಲಿಫ್ಲವರ್ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ಕಾಲಿಫ್ಲವರ್ ಈ ರೀತಿ ಕಟ್ ಮಾಡಿಕೊಂಡು ಉಪ್ಪು ಹಾಕಿ ಅರಿಶಿನ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ. ಆಲೂಗಡ್ಡೆ ಈ ರೀತಿ ಹಚ್ಚಿಟ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಶುಂಠಿ, ಹಸಿಮೆಣಸಿನ್ಕಾಯಿ, ಪುದೀನ, ಕರಿಬೇವಿನ ಸೊಪ್ಪು, ಒಂದೆರಡು ಟಮಾಟೊ ಮಿಕ್ಸಿ ಮಾಡಿಕೊಂಡಿದ್ದೆ. ಈಗ ಎಣ್ಣೆ ಹಾಕಿ ಜೀರಿಗೆ ಇಂಗು ಕರಿಬೇವು ಹಸಿಮೆಣಸಿನ್ಕಾಯಿ ಶುಂಠಿ ಇದೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟಿದ್ದೀವಿ. ಪುದೀನ ಮಿಕ್ಸಿ ಮಾಡ್ಕೊಂಡಿರುವಂಥ ಟಮಾಟೊ ಅರಿಶಿನ ಅಚ್ಚ ಖಾರ ಪುಡಿ ಧನಿಯಾ ಪೌಡರ್ ಉಪ್ಪು ಗರಂ ಮಸಾಲ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಹೂಕೋಸು, ಆಲೂಗಡ್ಡೆ, ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೇ ಸ್ವಲ್ಪ ನೀರು, ಒಂದು ಸೌಟಷ್ಟು ನೀರು ಹಾಕಿದ್ದೀನಿ. ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಮೂರು ವಿಷಲ್ ತಗೊಂಡ್ರೆ ಆಲೂ ಸಬ್ಜಿ, ಗೋಬಿ ಸಬ್ಜಿ ರೆಡಿ. ಆಲೂ ಗೋಬಿ ಸಬ್ಜಿ ರೆಡಿ.